ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಕರ್ನಾಟಕ ರಾಜ್ಯ ಸರ್ಕಾರಿ ದಿನಕೂಲಿ ನೌಕರರ ಮಹಾಮಂಡಲ ವತಿಯಿಂದ ದಿನಕೂಲಿ ನೌಕರರ ವಿಮೋಚನಾ ಶಿಲ್ಪಿ ಡಾಕ್ಟರ್ ಕೆಎಸ್ ಶರ್ಮಾ ಸಾರಥ್ಯದಲ್ಲಿ ಕಲಬುರಗಿಯಲ್ಲಿ ಇಂದು ದಿನದ ವಿಭಾಗೀಯ ಹೋರಾಟ ನಡೆಸಿತು. ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆಯಬಾರದು, ಅವರ ಕೆಲಸವನ್ನ ಕಾಯಂಗೊಳಿಸಬೇಕು, 6ನೇ ವೇತನ ಆಯೋಗ ಜಾರಿಗೊಳಿಸಬೇಕು ಹಾಗೂ ಹೊಸ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು. ದಿನಗೂಲಿ ನೌಕರರಿಗೆ ತಾರತಮ್ಯ ಮಾಡುತ್ತಿರುವ ರಾಜ್ಯ ಸರ್ಕಾರ ಮುಂದಿನ ಅಧಿವೇಶನ ಆರಂಭವಾಗುವ ಮೊದಲೇ ದಿನಗೂಲಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಈ ಕುರಿತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರದಲ್ಲಿ ಗಡುವು ನೀಡಿದ್ದೇವೆ. ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ರಾಜ್ಯದ ಎಲ್ಲಾ ವರ್ಗದವರು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಕೂಲಿ ನೌಕರರ ಮಹಾಮಂಡಲ ಅಧ್ಯಕ್ಷ ಡಾಕ್ಟರ್ ಕೆಎಸ್ ಶರ್ಮಾ ಅವರು ಎಚ್ಚರಿಕೆ ನೀಡಿದರು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಅತಿ ಪ್ರಮುಖವಾಗಿ ಹೊರಗುತ್ತಿಗೆ ನೌಕರರು ನಿರಂತರವಾಗಿ ಕೆಲಸದಲ್ಲಿ ಮುಂದುವರಿಸಬೇಕು. ಯಾರನ್ನಾದರೂ ತೆಗೆದಿದ್ರೆ ಅವರೆಲ್ಲರನ್ನೂ ಕೂಡ ಮರುನೇಮಕ ಮಾಡ್ಕೋಬೇಕು. ದಿನಗೂ ಹೊರಗುತ್ತಿಗೆ ನೌಕರ ಪದ್ಧತಿಯೇ ರದ್ದಾಗಬೇಕು. ಪಂಜಾಬ್, ಹಿಮಾಚಲ್ ಪ್ರದೇಶ್ ಹಾಗೂ ಜಮ್ಮು ಕಾಶ್ಮೀರ ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದಲ್ಲೂ ಕೂಡ ಇತ್ತೀಚೆ ಎಲ್ಲ ಹೊರಗುತ್ತಿಗೆ ನೌಕರರನ್ನು ಖಾಯಂ ಮಾಡಬೇಕು ಅಂತನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಹೊರಡಿಸಬೇಕು ಅನ್ನೋದು ಒಂದು ಪ್ರಮುಖವಾದಂತಹ ಬೇಡಿಕೆ. ಇನ್ನೊಂದು, ಅಧಿಸೂಚಿಸಲ್ಪಟ್ಟ ದಿನಗೂಲಿ ನೌಕರರು ಅವರ ಪರವಾಗಿ 10 ಬೇಡಿಕೆಗಳನ್ನಿಟ್ಟಿದ್ದೇವೆ. ಅವರಲ್ಲಿ ಅತಿ ಪ್ರಮುಖವಾದದ್ದು ಅಂತಂದರೆ 6ನೇ ವೇತನ ಆಯೋಗ ಏಪ್ರಿಲ್ನಿಂದಲೇ ಜಾರಿಗೆ ತರಬೇಕು, ತುಟ್ಟಿ ಭತ್ತೆ ಮತ್ತು ಮನೆ ಬಾಡಿಗೆ ಭತ್ತೆ 100ಕ್ಕೆ 100ರಷ್ಟು ಕೊಡಬೇಕು, ನ್ಯೂ ಪೆನ್ಷನ್ ಸ್ಕೀಮ್ ಅವ್ರಿಗೆ ಲಾಗು ಮಾಡಬೇಕು ಅಂತನ್ನೋದು, ಮತ್ತು ದಿನಗೂಲಿಯಿಂದ ಖಾಯಂ ಆದವರ ಪರವಾಗಿ ಅತ್ಯಂತ ಮಹತ್ವದ ಬೇಡಿಕೆ ಇಟ್ಟಿರೋದು ಅಂತಂದರೆ, ಈಗ ತಾರತಮ್ಯ ಇದೆ, 2004ಕ್ಕಿಂತ ಮೊದಲು ರಿಟೈರ್ ಆದವ್ರಿಗೆ 8 ವರ್ಷ ಹೆಚ್ಚುವರಿ ಅರ್ಹತಾ ಸೇವೆ ಕೊಟ್ಟರೆ 4ರಿಂದ 12 ತನಕ ರಿಟೈರ್ ಆದವ್ರಿಗೆ 4 ವರ್ಷ ಕೊಡಲಾಗ್ತಾ ಇದೆ, 12ರ ನಂತರ ರಿಟೈರ್ ಆದವ್ರು 2 ವರ್ಷ ಕೊಡ್ತಾ ಇದೆ. ಈ ತಾರತಮ್ಯ ತೆಗೆದು ಎಲ್ರಿಗೂ 8 ವರ್ಷ ವಿಸ್ತರಣೆ ಮಾಡಬೇಕು ಅನ್ನೋದು ಇನ್ನೊಂದು ಮಹತ್ವದ ಬೇಡಿಕೆ. ನಾವೀಗ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೇವೆ. ಈ ಹೊತ್ತು ಪ್ರಾದೇಶಿಕ ಆಯುಕ್ತರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಹತ್ವದ ಮನವಿಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ಅಧಿವೇಶನ ಪ್ರಾರಂಭ ಆಗೋದ್ರೊಳಗೆ ನಮ್ಮನ್ನು ಕರೆದು ಎಲ್ಲ ಬೇಡಿಕೆಗಳು ಬಗೆಹರಿಸದೆ ಹೋದರೆ ಅಧಿವೇಶನದ ಸಮಯದಲ್ಲಿ ನಾವು ಬೆಂಗಳೂರಿನಲ್ಲಿ ಇಡೀ ರಾಜ್ಯದ ಎಲ್ಲ 3 ವರ್ಗದ ನೌಕರರು ಕೂಡ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹವನ್ನು ಹೊಡೋದು ಅನಿವಾರ್ಯವಾಗ್ತದೆ ಅನ್ನೋ ಅಂತಿಮವಾದ ಗಡುವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಆ ಪ್ರಕಾರ ಅವರು ನಮ್ಮನ್ನು ಕರೆದು ಬೇಗ ಸೆಟ್ಲ್ ಮಾಡ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಅದು ಮಾಡದೆ ಹೋದರೆ ಆಗ ನಾವು ಅನಿವಾರ್ಯವಾಗಿ ಈ ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತದೆ ಅಂತ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರ ಮಹಾಮಂಡಲದ ಸದಸ್ಯರು ಭಾಗವಹಿಸಿದ್ದರು.